ಒಂಬತ್ತು ಗಂಟೆಗೆ ಇಳಕಲ್ ನಗರದ ವಿನಾಯಕ ನಗರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಮತ್ತು ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಡಾಕ್ಟರ್ ವಿಜಯಾನಂದ ಸಾಹೇಬ ಆದೇಶದ ಮೇರೆಗೆ ತೈಲ ಬೆಲೆ, ಗ್ಯಾಸ್ ಸಿಲಿಂಡರ್ ಬೆಲೆ, ಜೀವನಾಂಶ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡಿ ಜಾಗಟೆ ಬಾರಿಸಿ ಸಿಲಿಂಡರ್ ಪೂಜಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಬೆಲೆ ಇಳಿಸಬೇಕು ಅಂತ ಆಗ್ರಹಿಸಲಾಯಿತು. ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾದ ಮಹಾಂತೇಶ ಹನುಮನಾಳ, ಹುಲಗಪ್ಪ ಭಜಂತ್ರಿ, ಮುರ್ತುಜಾ ರೋಡದ ಬಾಂಡ, ಶ್ರೀಮತಿ ಪಾರ್ವತಿ ಚೌಹಾಣ, ದಾದಾಪೀರ ವಠಾರ, ನಾಗರಾಜ ಮೇದಾರ ಹಾಗೂ ಇತರ ಮುಖಂಡರಿದ್ದರು. ಸಭೆಯಲ್ಲಿ ಮಹಾಂತೇಶ ಹನುಮನಾಳ ಮಾತನಾಡಿದರು. ಶೇಖಪ್ಪ ಜಾಲಗಾರ, ಸದ್ದಾಂ ಕಮತಗಿ, ಮಲ್ಲಪ್ಪ ಹಲಗೇರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಖೇಡ್ ಸೋಲಾಪುರ, ದೆಕ್ಸೋಜಿ ಟಿವಿ, ಇಳಕಲ್.